एवन न्यूज में आप सभी दर्शकों का स्वागत है। मैं आपके साथ इलियास बड़ेघर। बीजापुर में बीजेपी का जश्न। जैसा कि आप सब जानते हैं कि बीजेपी ने राजस्थान, मध्य प्रदेश और छत्तीसगढ़ जैसे राज्यों में भारी जीत हासिल की है। इसी के चलते शहर बीजापुर में बीजेपी कार्यकर्ताओं द्वारा जीत का जश्न मनाया गया। ಕರ್ನಾಟಕದ ಒಳಗೆ ಏನು ಘೋಷಣೆ ಮಾಡಿ ಆರು ತಿಂಗಳ ಒಳಗೆ ಇಡೀ ಜನರನ್ನ ಕತ್ತಲದೊಳಗೆ ಇಟ್ಟು ರೈತರ ಬದುಕನ್ನ ಯಾವ ರೀತಿಯಿಂದ ನೀವು ದುಸ್ಥಿತಿ ಒಯ್ದಿರಿ, ಇವತ್ತು ಜನಸಾಮಾನ್ಯರ ಹಿಡಿ ಶಾಪ ಹಾಕತಕ್ಕಂಥದ್ದು ಕರ್ನಾಟಕದ ಮಾಡಿರ್ತಕ್ಕಂಥ ನೀವು ಆಟದ ಪರಿಣಾಮ. ಇಡೀ ದೇಶದ ಜನರ ಮು
मत मिनी लोकसभा मिनी लोकसभा नरेंद्र मोदी नायकत् कई बलपड़ जन कई हिड़ा हिगे नमु संपूर्ण विश्वास ना कर्नाटक हिंदी इलेक्षन इप्त लोकसभा ऐदी मुद्दे इलेक्षन ना बरतक चुनाव इपत् स्थान भारतीय जनता पक्ष अभूतपूर्व साधि मत नरेंद्र मोदी प्रधानमंत्री इन केवे वर्ष भारत इवत जगत नाक सशक्त आर्थिक राष्ट्र इन केवे वर्ष जगत वे स्थान नमेन हिरीय कनसू आ कनस नडसकाल ना जिंदाबाद जिंदाबाद बीजेपी जिंदाबाद जिंदाबाद बीजेपी जिंदाबाद भारत माता की जय भारत माता की जय सर मुंडे हां निम मुंडे या तो ये नहीं समझ वाले नहीं नोड़ ए राहुल बापा ಚುನಾವಣೆಯಲ್ಲಿ ಮೂರು ರಾಜ್ಯ ರಾಜಸ್ಥಾನ ಮತ್ತು ಮಧ್ಯಪ್ರದೇಶ ಮತ್ತು ಛತ್ತೀಸ್‌ಗಢದಲ್ಲಿ ಅತ್ಯಂತ ಸ್ಪಷ್ಟವಾಗಿರತಕ್ಕಂತ ಬಹುಮತವನ್ನು ಕೊಟ್ಟಿರತಕ್ಕಂತ ಹಿನ್ನೆಲೆಯಲ್ಲಿ ಮತ್ತು ತೆಲಂಗಾಣದಲ್ಲಿಯೂ ಕೂಡ ಹಿಂದಿನ ಸಂಖ್ಯೆಕ್ಕಿಂತ ಇವತ್ತು ಹೆಚ್ಚಿನ ಸ್ಥಾನವನ್ನು ಬಿಜೆಪಿ ಅಲ್ಲಿ ಕೂಡ ನಾವು ಜಯನವನ್ನು ಸಾಧಿಸಿದೆವಿ ಜನ ಇವತ್ತು ಸ್ಪಷ್ಟವಾಗಿ ಒಂದು ಸಂದೇಶ ಕೊಟ್ಟಿದ್ದಾರೆ ಇವತ್ತು ಏನು ನಡೆದಿರತಕ್ಕಂತ ಮಿನಿ ಲೋಕಸಭಾ ಚುನಾವಣೆಯಲ್ಲಿ ಕೂಡ ಮುಂದೆ ನರೇಂದ್ರ ಮೋದಿ ಅವರ ನಾಯಕತ್ವ ದೇಶಕ್ಕೆ ಅವಶ್ಯದ ಮತ್ತೊಮ್ಮೆ ನರೇಂದ್ರ ಮೋದಿ ಅವರ ಕೈ ಬಲಪಡಿಸಾಮ ಅಂತ ಕೊಂಡು ಹೇಳಿ ದೇಶದ ಜನ ಸ್ಪಷ್ಟವಾಗಿ ಇರತಕ್ಕಂತ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ ಈ ಸಂದೇಶದ ಹಿನ್ನೆಲೆಯಲ್ಲಿ ಮತ್ತೆ ಮುಂದೆ ನಡೆದಿರತಕ್ಕಂತ ಕರ್ನಾಟಕದ ಲೋಕಸಭಾ ಚುನಾವಣೆಯಲ್ಲಿ ಕೂಡ ಅತಿ ಹೆಚ್ಚು ಸ್ಥಾನ 28ಕ್ಕೆ 28 ಸ್ಥಾನವನ್ನು ಲೋಕಸಭೆಯಲ್ಲಿ ಜಯ ಸಾಧಿಸುವ ಮುಖಾಂತರ ಮತ್ತೊಮ್ಮೆ ನರೇಂದ್ರ ಮೋದಿ ಅವರು ಈ ದೇಶದ ಪ್ರಧಾನಮಂತ್ರಿ ಆಗಲಿದ್ದಾರೆ ನಮ್ಮ ಸಂಪೂರ್ಣ ವಿಶ್ವಾಸ ಇವತ್ತು ಇಡೀ ದೇಶದ ಜನರಿಗಿದೆ ಮಧ್ಯಪ್ರದೇಶ ಮತ್ತು ರಾಜಸ್ಥಾನ ಮತ್ತು ಛತ್ತೀಸ್‌ಗಢದಲ್ಲಿ ಮೂರು ರಾಜ್ಯದಲ್ಲಿ ಸ್ಪಷ್ಟವಾಗಿ ಇರತಕ್ಕಂತ ಬಹುಮತ ಇವತ್ತು ಸಾಧಿಸಿದೆ ಇಲ್ಲಿ ಇವತ್ತು ವಿಜಯಪುರ ನಗರದಲ್ಲಿ ನಮ್ಮ ಎಲ್ಲಾ ಕಾರ್ಯಕರ್ತರು ಇವತ್ತು ವಿಜಯೋತ್ಸವ ಇವತ್ತು ಸಂಭ್ರಮದ ಆಚರಣೆಯಲ್ಲಿ ನಾವೆಲ್ಲರೂ ತೊಡಗಿದ್ದೇವೆ ಇವತ್ತು ನಾಲ್ಕು ರಾಜ್ಯದ ಚುನಾವಣೆಯಲ್ಲಿ ಅಲ್ಲಿ ಮತದಾರರಿಗೆ ಏನು ಸಂದೇಶ ಕೊಟ್ಟಿದ್ದಾರೆ ಅವರಿಗೆ ಮತ್ತು ನಮ್ಮ ಚುನಾವಣೆಯಲ್ಲಿ ಓಡಾಡತಕ್ಕಂತ ನಮ್ಮ ಕಾರ್ಯಕರ್ತ ನಮ್ಮ ಎಲ್ಲಾ ನಾಯಕರಿಗೆ ಹೃದಯಪೂರ್ವಕ ಆಗಿರತಕ್ಕಂತ ಅಭಿನಂದನೆಗಳನ್ನ ಇವತ್ತು ವಿಜಯಪುರ ನಗರದಿಂದ ನಾವು ಹೇಳಿಕೆ ತಸ್ತೇವೆ ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಏನು ಪ್ರಭಾವ ಬೀರುತ್ತೆ ಜೈನ್ ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಕಳೆದ 9 ವರ್ಷದ ನರೇಂದ್ರ ಮೋದಿ ಅವರ ಆಡಳಿತದಲ್ಲಿ ಏನು ಯೋಜನೆಗಳನ್ನು ಕೊಟ್ಟಿದ್ದಾರೆ ಇವತ್ತು ದೇಶದ ರೈತರಿಗೆ ಕೂಲಿ ಕಾರ್ಮಿಕರಿಗೆ ಬಡವರಿಗೆ ಏನೇನ ಅವರು ಯೋಜನೆ ಕೊಟ್ಟಿದ್ದಾರೆ ಅವರು ಪ್ರತಿಯೊಬ್ಬರ ಮನೆಗೆ ಪ್ರತಿಯೊಬ್ಬ ವ್ಯಕ್ತಿಗೆ ಕೂಡ ಅವರು ತಲುಪಿದವು ಹೀಗಾಗಿ ಇಡೀ ದೇಶದ ಜನರಿಗೆ ನರೇಂದ್ರ ಮೋದಿ ಅವರ ಮೇಲೆ ವಿಶ್ವಾಸ ಇದೆ ಆ ವಿಶ್ವಾಸದ ಹಿನ್ನೆಲೆಯಲ್ಲಿ ಇವತ್ತು ನರೇಂದ್ರ ಮೋದಿ ಅವರ ಬೆಂಬಲಕ್ಕೆ ಜನ ನಿಂತಿದ್ದಾರೆ ಹೀಗಾಗಿ ಆ ವಿಶ್ವಾಸದಿಂದ ಮುಂದೆ 28ಕ್ಕೆ 28 ಲೋಕಸಭೆಯನ್ನು ನಾವು ಗೆಲ್ತೀವಿ ಅನ್ನೋ ವಿಶ್ವಾಸ ವಿಜಯಪುರ ನಗರದಲ್ಲಿ ಬಂದಾಗಿ ಜಿಲ್ಲಾ ಅಧ್ಯಕ್ಷರ ನೇತೃತ್ವದಲ್ಲಿ ಏನು ಮೂರು ರಾಜ್ಯಗಳ ಚುನಾವಣೆ ನಮ್ಮ ಬಿಜೆಪಿ ಗೆದ್ದು ಎಲ್ಲ ಜನರಿಗೆ ಸಂತೋಷ ಆಗಿದೆ ಆ ಸಂತೋಷ ಹಂಚಿಕೊಳ್ಳಕ್ಕೆ ಎಲ್ಲ ಕಾರ್ಯಕರ್ತರು ಮಹಾನಗರಪಾಲಿಕೆ ಸದಸ್ಯರು ಮತ್ತು ಮಹಿಳಾ ಮತ್ತು ಬಿಜೆಪಿ ಎಲ್ಲ ಮುಖಂಡರು ಸೇರಿಕೊಂಡು
ಇಲ್ಲಿ ವಿಜಯೋತ್ಸವ ಆಚರಣೆ ಮಾಡ್ತಾ ಇದ್ದೀವಿ. ಇದು ದೇಶದಲ್ಲಿ ಒಂದು ದಿಕ್ಸೂಚಿ. ಎಲ್ಲರೂ ಹೇಳ್ತಾ ಇರೋದು ಲೋಕಸಭೆ ಮಿನಿ ಇದು ಸಮರಥ. ಈ ಸಮರದಲ್ಲಿ ನಾವು ಗೆದ್ದಿದ್ದೇವೆ. ಇದರ ಅರ್ಥ ಏನಂದರೆ ಜನರು ಬಿ ಜೆ ಪಿ ಸರ್ಕಾರ ಆಡಳಿತವನ್ನು ಮೆಚ್ಚಿದ್ದಾರೆ ಮತ್ತು ಮೋದಿಜಿಯವರು ನಮ್ಮ ದೇಶದ ಅತ್ಯಂತ ನೆಚ್ಚಿನ ಪ್ರಧಾನಿಗಳಂತ ಮೋದಿಜಿಯವರು ಏನು ಕಾರ್ಯವೈಖರಿ ಅದ, ದೇಶ ಅಭಿಮಾನಿ, ದೇಶ ರಕ್ಷಣೆ, ಇವೆಲ್ಲವನ್ನು ಬಡವರ ಬಗ್ಗೆ ಕಾಳಜಿ, ಇವೆಲ್ಲವನ್ನು ಜನರ ಗಮನ ಇಟ್ಕೊಂಡು ಮತ್ತೊಂದು ಸಲ ಬರುವಂಥ ಚುನಾವಣೆ ಸಹಿತ ಲೋಕಸಭೆಯಲ್ಲಿ ನಾವು ಜಯಭೇರಿ ಬಾರಿಸ್ತೇವೆ ಅಂತ ಈ ಸಂದರ್ಭ ಹೇಳಿ ಧನ್ಯವಾದ ಹೇಳ್ತೀನಿ. ಗುಡ್ ಲುಕಿಂಗ್ ನ್ಯೂ ಕಲೆಕ್ಷನ್ ಆಫ್ ಶೂಸ್ ಫಸ್ಟ್ ಟೈಮ್ ಇನ್ ಬಿಜಾಪುರ್. ಬೆಹ್ತರಿನ್ ಲುಕ್, ನ್ಯೂ ಡಿಸೈನ್, ಆಲ್ ಟೈಮ್ ಫ್ಯಾಷನ್ ಶೂಸ್ ಫಾರ್ ಜನರೇಷನ್ ನೆಕ್ಸ್ಟ್. ಸೊ ಪ್ಲೀಸ್ ಕಾಂಟ್ಯಾಕ್ಟ್ ಅಬ್ರಾರ್ ಸುತಾರ್ ಆನ್ 9380550911, JM ರೋಡ್ ನಿಯರ್ ಮೆಹ್ತರ್ ಮಹಲ್, ಬಿಜಾಪುರ್. ಖಬರೋ ಕೆ ಲಿಯೇ ದೇಖತೆ ರಹಿಯೇ ಈವನ್ ನ್ಯೂಸ್ ಚಾನಲ್, ದ ಫೇಸ್ ಆಫ್ ಟ್ರಸ್ಟ್.